ಇವತ್ತಿನ ರೆಸಿಪಿ ಬಂದು ರೆಗ್ಯುಲರಾಗಿ ಬಳಸೋವಂಥ ಮಸಾಲ ಐಟಮ್ನ ಡಿಫ್ರೆಂಟಾಗಿ ಯೂಸ್ ಮಾಡಿಕೊಂಡು ಸಖತ್ ಟೇಸ್ಟಿಯಾಗಿ ರೆಗ್ಯುಲರ್ಗಿಂತ ಡಿಫ್ರೆಂಟಾಗಿ ಒಂದು ಎರಡು ತುತ್ತು ಎಕ್ಸ್ಟ್ರಾನೇ ತಿನ್ನೋಷ್ಟು ಸಖತ್ತಾಗೆ ಮಟನ್ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ವನಿ ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ. ಕುಕ್ಕರ್ಗೆ ಒಂದು 2 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಇದಕ್ಕೊಂದು 4-5 ಬೆಳ್ಳುಳ್ಳಿನ ಜಜ್ಜಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋರು ಫ್ರೈ ಮಾಡ್ಕೊಳ್ಳಿ. ತದನಂತರ ಇದಕ್ಕೆ ಒಂದು 1/2 ಕೆಜಿ ಆಗೋಷ್ಟು ಮಟನ್ನ ಚಿಕನ್ನಾಗಿ ತೊಳ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತದನಂತರ ಇದಕ್ಕೆ ಒಂದು 1/2 ಟೀಸ್ಪೂನ್ ಆಗೋಷ್ಟು ಉಪ್ಪು ಮತ್ತು 1/4 ಟೀಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿ ಇದರಲ್ಲಿರೋಂಥ ನೀರೆಲ್ಲ ಊರ್ಕೊಂಡು ಮತ್ತು ಈ ನೀರೆಲ್ಲ ಆವಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾಯಿರಿ. ಆವಾಗವಾಗ ಮಿಕ್ಸ್ ಮಾಡ್ತಾಯಿರಿ ನೀರು ಊರ್ಕೊಂಡ್ರೂ ಸಹಿತ. ಒಂದು 10-15 ನಿಮಿಷನಾದ್ರೂ ಖಂಡಿತ ತೊಗೊಳುತ್ತೆ ನೀರೆಲ್ಲ ಇವ್ಯಾಪ್ರೇಟ್ ಆಗೋಕ್ಕೆ. ನೋಡಿ ನೀರೆಲ್ಲ ಬಿಟ್ಕೊತಾ ಇದೆ ಈಗ. ಸೊ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ತಾ ಇರಿ ಮುಚ್ಚಳ ಮುಚ್ಚಿ. ಆವಾಗಲೇ ಟೇಸ್ಟ್ ಸಿಕ್ಕಾಬಿಟ್ಟೆ ಚೆನ್ನಾಗಿ ಅನಿಸುತ್ತೆ ತಿನ್ನೋಕೆ ಕೂಡ. ನೆಕ್ಸ್ಟು ಮಸಾಲ ರುಬ್ಕೊಳ್ಳೋಣ. ಒಂದು ಪ್ಯಾನ್ಗೆ 1 ಟೀಸ್ಪೂನ್ ಆಗೋಷ್ಟು ಎಣ್ಣೆ, ಜೊತೆಗೆ 1 ಇಂಚ್ ಆಗೋಷ್ಟು ಚಕ್ಕೆ, 4-5 ಲವಂಗ, 1 ಏಲಕ್ಕಿ, ಒಂದು ಸ್ವಲ್ಪ ಕಲ್ಲುವು, 1 ಟೀಸ್ಪೂನ್ ಆಗೋಷ್ಟು ಸೋಂಪು ಕಾಳು, ಮತ್ತು 1/2 ಟೀಸ್ಪೂನ್ ಆಗೋಷ್ಟು ಕಾಳುಮೆಣಸು, ಜೊತೆಗೆ 1-8 ಬೆಳ್ಳುಳ್ಳಿ, ಮತ್ತು 1 ಇಂಚ್ ಆಗೋಷ್ಟು ಶುಂಠಿ. ಈ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡು ಮಸಾಲ ಐಟಮ್ ಎಲ್ಲ ಒಳ್ಳೆ ಘಮ ಬಂದಮೇಲೆ ಆ್ಯಡ್ ಮಾಡ್ಕೊಳ್ಳಿ. ತದನಂತರ 1 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ ನಂತರ 1-2 ಆನಿಯನ್ನು ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ತದನಂತರ ನೋಡಿ ಈ ರೀತಿ ಬ್ರೌನ್ ಕಲರ್ ಬಂದಾದ ನಂತರ 1-2 ಮೀಡಿಯಮ್ ಸೈಜು ಟೊಮೊಟೊ ಮತ್ತು 5-6 ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಮುಚ್ಚಳ ಮುಚ್ಚಿ ಆದರೂ ಬೇಯಿಸ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಈ ರೀತಿ ಸಾಫ್ಟ್ ಆಗಿದೆ ಚೆನ್ನಾಗಿ. ಒಂದು ವೇಳೆ ಇನ್ನೂ ಸಾಫ್ಟ್ ಆಗಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಚೆನ್ನಾಗೆ. ನೀವು ನೋಡ್ತಾ ಇರ್ಬೋದು ಮೆಣಸಿನ್ಕಾಯಿಂದ ಕಲರೆಲ್ಲ ಚೇಂಜ್ ಆಗಿದೆ. ಸೊ ತದನಂತರ ಇನ್ನೇನು ಇಳಿಸ್ತೀವಿ, ಒಂದು 1-2 ನಿಮಿಷ ಅನ್ನೋಷ್ಟೊತ್ತಿಗೆ 1/2 ಟೀಸ್ಪೂನ್ ಆಗೋಷ್ಟು ಗಸಗಸೆ ಮತ್ತು 1-3 ಟೇಬಲ್ಸ್ಪೂನ್ ಆಗೋಷ್ಟು ಫ್ರೆಶ್ ಆಗಿ ತುರ್ಕೊಂಡಿರೋ ಕಾಯಿ ಆ್ಯಡ್ ಮಾಡಿಕೊಂಡು 1 ನಿಮಿಷದವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತದನಂತರ ಫ್ಲೇಮ್ ಆಫ್ ಮಾಡಿಕೊಂಡು 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊಳ್ಳಿ. ನೀವು ಒಂದು ವೇಳೆ ಧನಿಯಾ ಪೌಡರ್ ಯೂಸ್ ಮಾಡೋದು ಬೇಡ ಅನ್ನೋಂಗಿದ್ರೆ ಇದಕ್ಕೇ ನೀವು ಧನಿಯಾ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂತಂದರೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಆ್ಯಡ್ ಮಾಡಿಕೊಂಡು ಧನಿಯಾ ಪೌಡರ್ನ ಸ್ಕಿಪ್ ಮಾಡ್ಕೊಳ್ಳಿ. ತದನಂತರ ಇದು ಕಂಪ್ಲೀಟಾಗಿ ಹಾರಿದ್ಮೇಲೆ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೋಬೇಕು. ಬಿಸಿದೇನೆ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ, ಅಂದರೆ ರುಬ್ಕೊಳ್ಳೋಕೆ ಹೋಗ್ಬಿಡಿ. ಸೊ ನಾನು ಆಗಲೇ ಹೇಳಿದಾಗೆ ಧನಿಯಾ ಬೇಡ ಅಂದ್ಕೊಂಡ್ರೆ ನೀವು ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಧನಿಯಾ ಕೂಡ ಹುರ್ಕೊಂಡು ಆ್ಯಡ್ ಮಾಡ್ಕೋಬೋದು. ಬೇಕು ಅಂದರೆ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನುಣ್ಣಗೆ. ನೋಡಿ ನೀರೆಲ್ಲ ಚೆನ್ನಾಗಿ ಇವಾಪರೇಟ್ ಆಗಿ ಬರೀ ಎಣ್ಣೆ ಮಾತ್ರ ಹೊಲ್ಕೊಂಡಿದೆ. ಸೊ ಈ ಸ್ಟೇಜಲ್ಲಿ ರುಬ್ಕೊಂಡಿರೋವಂಥ ಮಸಾಲನ ಆ್ಯಡ್ ಮಾಡ್ಕೊಳ್ಳೋಣ. ಮಟನ್ನು ಜ್ಯೂಸಿ ಜ್ಯೂಸಿಯಾಗಿ ಟೆಂಡರಾಗಿರಬೇಕು ಅಂತಂದರೆ ನೀವು ಮಸಾಲ ಉರಿಯೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಆಗಿಂದನೇ ಮಟನ್ನ ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದರೆ ನೀರೆಲ್ಲ ಊರ್ಕೊಂಡು ಮತ್ತೆ ಅದರಲ್ಲಿ ಫ್ರೈ ಆಗಿ ಚೆನ್ನಾಗಿ ಟೆಂಡರಾಗಿ ಜ್ಯೂಸಿಯಾಗಿರುತ್ತೆ. ಸೊ ಈ ರೀತಿ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಾದಷ್ಟು ನೀರು ಆ್ಯಡ್ ಮಾಡ್ಕೊಂಡು, ನಾನು ತೊಗೊಂಡಿರೋಂಥ ಕ್ವಾಂಟಿಟಿ ಮತ್ತು ಕನ್ಸಿಸ್ಟೆನ್ಸಿಗೆ 3 ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನಿಮಗೆ ಬೇಕಾದಂಗೆ ಅಡ್ಜಸ್ಟ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 5-6 ವಿಸಿಲ್ ಕೂಗಿಸ್ಕೊಳ್ಳಿ. ಮಟನ್ ಸ್ವಲ್ಪ ಬಲ್ತಿದ್ದೇನೋ ಅಂತಂದರೆ ಇನ್ನೊಂದು 2 ವಿಸಿಲ್ ಎಕ್ಸ್ಟ್ರಾ ಕೂಗಿಸ್ಕೊಳ್ಳಿ. ಮನೇಲಿ ಇದನ್ನು ಮಾಡ್ತಿರ್ಬೇಕಾದ್ರೆ ಘಮ 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 ಅಂತ ಸ್ಮೆಲ್ ಬರ್ತಿರುತ್ತೆ, ಎಷ್ಟೊತ್ತಿಗೆ ರೆಡಿ ಆಗುತ್ತೆ, ಎಷ್ಟೊತ್ತಿಗೆ ತಿನ್ನೋಣ ಅನಿಸ್ತಾ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಪ್ರೆಷರ್ ಎಲ್ಲ ರಿಲೀಸ್ ಆದ ನಂತರ ಲಿಡ್ ಓಪನ್ ಮಾಡಿದ್ದೀನಿ. ಮೂಳೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಅಂದರೆ ಮಟನ್ ಚೆನ್ನಾಗಿ ಬೆಂದಿದೆ. ಈ ಮಟನ್ ಕರಿ ಮುದ್ದೆ ಮತ್ತು ಅನ್ನಕ್ಕೆ ಬೆಸ್ಟ್ ಕಾಂಬಿನೇಷನು. ನೀವು ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮ್ಗೆ ಹೇಗೆ ಬಂತು ಅಂತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂತ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ.